ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ವಿರೂಪಾಕ್ಷ ಅವರು ಕಡೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 31/5/2002, ಸಮಯ 2:30 ಮಧ್ಯಾಹ್ನ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಕೆಲಸ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿರೂಪಾಕ್ಷ ಅವರು ಶಿಕ್ಷಣದ ಕುರಿತಾಗಿ ಕಳಿಸಿದ್ದಾರೆ ಅಲ್ವಾ. ಜಾತಕವನ್ನು ಪರಿಶೀಲಿಸೋಣ ನೋಡಿ. ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಶನೈಶ್ಚರ ಲಾಭದಲ್ಲಿದ್ದಾನೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ತೃತೀಯ ಲಾಭಕ್ಷಗತೈ ಪಾಪಕೈ ಸುಖೀತು ಗರ್ಭೋ ರವೀಣ ನಿರೀಕ್ಷಿತ ಅಂತ. ಪಾಪಗ್ರಹಗಳು ಲಾಭದಲ್ಲಿದ್ದರೆ ಬಹಳ ಒಳ್ಳೆಯದು ಅಂತ. ಶನೈಶ್ಚರ ಪಾಪಗ್ರಹನೇ, ಆದರೆ ಅದು ಶತ್ರುಕ್ಷೇತ್ರ, ದ್ವಿಕ್ಷೇತ್ರ ಅಲ್ಪಂ ಅಂತಲೂ ಹೇಳುತ್ತೆ. ಎರಡನ್ನು ನಾವು ಶೋಧಿಸ್ಕೊಳ್ಬೇಕು, ಯಾವುದಕ್ಕೆ ಹೆಚ್ಚಿನ ಬಲ ಇದೆ ಅಂತ. ಆಗ ನವಾಂಶವನ್ನು ಗಮನಿಸಬೇಕು. ಶನೈಶ್ಚರ ಎಲ್ಲಿದ್ದಾನೆ ಅಂದರೆ ಅಲ್ಲೇ ಇದ್ದಾನೆ. ಹೀಗಾಗಿ ಅವನು ಶತ್ರುಕ್ಷೇತ್ರದಲ್ಲಿ ಸ್ವಲ್ಪ ಬಲ ಇರ್ತದಷ್ಟೇ ಅವನಿಗೆ. ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ಶನಿದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಚಂದ್ರನ ಒಂದು ಕಾಲ ನಡೀತಾ ಇದೆ. ಚಂದ್ರ ನಿಮಗೆ ಕೃಷ್ಣ ಪಕ್ಷ ನವಮಿ ಅಂತಂದರೆ ಅವನಿಗೂ ಪಕ್ಷದ ಬಲ ಹೋಗ್ತಾ ಇದೆ. ಆದರೆ ಶಶಿಮಂಗಳ ಯೋಗ ಅದೊಂದು ಷಷ್ಠದಲ್ಲಿರ್ತಕ್ಕಂಥದ್ದು. ಇದೆಲ್ಲವನ್ನು ಪರಿಶೀಲಿಸಿ ಒಂದು ನಿರ್ಣಯಕ್ಕೆ ಬಂದರೆ ನಿಮ್ಮ ಜಾತಕದಲ್ಲಿ ಯಾವುದು ಬಲ ಅಂದರೆ ಶುಕ್ರನ ಬಲ ತುಂಬ ಚೆನ್ನಾಗಿದೆ. ಈ ಕಾರಣದಿಂದಾಗಿ ನೀವು ಡಿಸೈನಿಂಗ್ ಫೀಲ್ಡ್ಸ್ ಅಂತ ನಾವು ಯಾವುದು ಹೇಳ್ತೀವಿ, ಆರ್ಟ್ ಡಿಸೈನ್, ಈ ರೀತಿಯಲ್ಲಿ ನೀವು ಟ್ರೈ ಮಾಡಿದ್ರೆ, ಆ ಕ್ಷೇತ್ರಗಳಲ್ಲಿ ತೊಡಕೊಂಡ್ರೆ, ಅಥವಾ ಸಂಗೀತ, ನಾವು ಯಾವುದನ್ನು ಕಲೆ ಸಾಹಿತ್ಯ ಅಂತೀವೋ ಆ ವಿಭಾಗಗಳಲ್ಲಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ, ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿ. ಈ ಲಗ್ನಕ್ಕೆ ಶುಕ್ರ ತುಂಬ ಉಪಯುಕ್ತಕಾರಿ. ಹೀಗಾಗಿ ಅಂಥ ಕ್ಷೇತ್ರಗಳಲ್ಲಿ ನೀವು ಟ್ರೈ ಮಾಡಿ. ಫ್ಯಾಷನ್ ಡಿಸೈನಿಂಗ್ ಕೂಡ ಆಗಬಹುದು, ಜ್ಯುವೆಲರಿ ಡಿಸೈನಿಂಗ್ ಆಗಬಹುದು. ಶುಕ್ರ ಇಂಟೀರಿಯರಿಗೆ ಸಂಬಂಧಿಸಿರ್ತಕ್ಕಂಥ ಡಿಸೈನಿಂಗ್ಸ್ಗೂ ಆತನ ಅನ್ವಯ ಆಗುತ್ತೆ. ಬಟ್ಟೆ ವಸ್ತ್ರ ವ್ಯಾಪಾರ, ಹರಳು ವ್ಯಾಪಾರ, ಇಂಥವುಗಳೆಲ್ಲ ಇಂಥ ಕ್ಷೇತ್ರಗಳಲ್ಲಿ ನೀವು ಅಧ್ಯಯನ ಮಾಡಿದ್ರೆ ಅಲ್ಲಿ ವೃತ್ತಿಗೆ ಅವಕಾಶ ಆಗುತ್ತೆ ಅಂತ ಪ್ರಯತ್ನ ಮಾಡಿ. ಶುಕ್ರನ ಅನುಗ್ರಹ ಚೆನ್ನಾಗಿದೆ, ಒಳ್ಳೆ ಬೆಳಗ್ತೀರ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಶ್ರೀಕೃಷ್ಣ ಜೋಯಿಸ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 8/10/2009, ಸಮಯ 12:28 ಮಧ್ಯಾಹ್ನ. ಅವರ ಪ್ರಶ್ನೆ, ಶಿಕ್ಷಣದಲ್ಲಿ ಆಸಕ್ತಿ ಇಲ್ಲ, ಮುಂದಿನ ಕೆರಿಯರ್ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೀಕೃಷ್ಣ ಜೋಯಿಸ್ ಅವರ ಪ್ರಶ್ನೆ, ಶಿಕ್ಷಣದಲ್ಲಿ ಆಸಕ್ತಿ ಇಲ್ಲ, ಏನು ಮಾಡೋದು ಮುಂದೆ ಅಂತ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯ ಸ್ಥಾನದಲ್ಲಿ ಗುರು ರಾಹು ಇದ್ದಾರೆ. ಗುರು ನೀಚನಾಗಿದ್ದಾನೆ, ರಾಹುವಲ್ಲಿ ಸೇರಿಬಿಟ್ರೆ ಕಷ್ಟ, ಗುರು ಚಾಂಡಾಲು ದೋಷ ಅಂತಾಗುತ್ತೆ. ಇಲ್ಲಿ ಪಂಚಮಾಧಿಪತಿ ಕೂಡ ಅಷ್ಟಮ ಸೇರಿರ್ತಕ್ಕಂಥದ್ದು, ಅಲ್ಲಿ ನೀಚನಾಗಿರ್ತಕ್ಕಂಥದ್ದು. ಈಗ ಕುಜದಶೆಯಲ್ಲಿ ತಮಗೆ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ಆತ ನವಮಸ್ಥಾನದಲ್ಲಿದ್ದಾನೆ, ಆದರೆ ಶತ್ರುಕ್ಷೇತ್ರ ನೀಚಾಭಿಲಾಷಿ. ಒಂದು ಸ್ವಲ್ಪ ಬಲಹೀನತೆ ಇದೆ ನಿಮಗೆ, ಇಲ್ಲ ಅಂತಲ್ಲ. ನಿಮ್ಮ ಜಾತಕದಲ್ಲಿ ಗ್ರಹ ಯಾವುದು, ಬುಧ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ನೀವು ನೋಡಿ, ಬುಧನಿಗೆ ಶಾಸ್ತ್ರ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಷಯ, ಶಾಸ್ತ್ರ ವಿಷಯಗಳು ತುಂಬ ಅನುಕೂಲ ಆಗುತ್ತೆ ಅಂತ. ರವಿ ಬುಧ ಅಲ್ಲಿದ್ದಾನೆ. ಹೀಗಾಗಿ ನೀವು ಪೌರೋಹಿತ್ಯವನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಅಥವಾ ದೇವಸ್ಥಾನ ಕೆಲಸಗಳು, ಅದು ಅನುಕೂಲ ಆಗುತ್ತೆ. ಅಲ್ಲಿ ರವಿಯೂ ಇದ್ದಾನೆ, ರವಿ ಬುಧರು ಸೇರಿದ್ದಾಗ ಔಷಧಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದನ್ನು ನಾವು ಏನು ಮೆಡಿಕಲ್ ಫೀಲ್ಡ್ ಅಂತೀವೋ, ಅಲ್ಲಿ ನಮಗೆ ವೈದ್ಯರು ಅಂತ ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಎಷ್ಟೋ ಕೆಲಸಗಳಿದ್ದಾವಲ್ಲ, ಆ ರೀತಿಯಲ್ಲಿ ತೊಡಗಲಿಕ್ಕೆ ಅವಕಾಶ ಇದೆ. ಹೀಗಾಗಿ ನೀವು ಒಂದು ಈಗ ಮುಂದೆ ನಾವು ಸಾಗುವಾಗ ನಮ್ಮ ಫೀಲ್ಡ್, ನಮ್ಮ ಕ್ಷೇತ್ರ ಯಾವುದು ಅನ್ನೋದನ್ನು ಗುರುತು ಮಾಡಿಕೊಳ್ಬೇಕು. ಹೀಗಾಗಿ ಇಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇದರ ಜೊತೆಗೆ ಇದು ನಿಮಗೆ ವಿದ್ಯಾಭ್ಯಾಸ ಅನುಕೂಲ ಆಗಬೇಕು. ನಾವು ಅನುಕೂಲ ಆಗ್ತಾ ಇಲ್ಲ, ಆಸಕ್ತಿ ಇಲ್ಲ ಅಂತ ಕೈಬಿಟ್ರೆ ಬದುಕು ರಸ್ತೆಗೆ ಬೇರೆ ರಸ್ತೆಗೆ ಹೋಗ್ಬಿಡುತ್ತೆ. ಹೀಗಾಗಿ ಕಷ್ಟ, ಜೀವನ ಕಷ್ಟ ಆಗುತ್ತೆ. ಹೀಗಾಗಿ ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಅಭ್ಯಾಸ ಮಾಡಲಿಕ್ಕೆ ಒಂದು ವಿಶಿಷ್ಟವಾದ ಮಂತ್ರೋಪಾಸನೆ ಮಾಡಿ, ಸುಬ್ರಹ್ಮಣ್ಯಂ ಪ್ರಾರ್ಥನೆ ಮಾಡೋದರಿಂದ. ನೀವು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಈ ಜೇನು ಹಾಗೂ ರಸಬಾಳೆ ಇವುಗಳಿಂದ ಅಭಿಷೇಕವನ್ನು ಮಾಡಿಸಿ ಅದು ಪ್ರಸಾದ ತಗೊಳ್ಳಿ. ಸಾಧ್ಯವಾದರೆ ಸುಬ್ರಹ್ಮಣ್ಯನ ಮೂಲ ಮಂತ್ರವನ್ನು ನೀವು ಉಪದೇಶ ತಗೊಂಡು ನೀವು ಅಭ್ಯಾಸ ಮಾಡಿ, ಅಂದರೆ ಅನುಷ್ಠಾನ ಮಾಡಿ. ಸುಬ್ರಹ್ಮಣ್ಯನ ಅನುಷ್ಠಾನದಿಂದ ಬದುಕು ಬದಲಾಗದಿದ್ದರೆ ಕೇಳಿ, ತುಂಬ ಉಪಯುಕ್ತವಾಗುತ್ತೆ. ಪ್ರಯತ್ನ ಮಾಡಿ, ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ವಸಂತ್ ಕುಮಾರಿ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 13/3/2006, ಸಮಯ 3:20 ಮಧ್ಯರಾತ್ರಿ. ಅವರ ಪ್ರಶ್ನೆ, ಈಗ ಸೆಕೆಂಡ್ PUC ಓದ್ತಾ ಇದ್ದೀನಿ, ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ವಸಂತ್ ಕುಮಾರಿ ಅವರ ಪ್ರಶ್ನೆ, ಅದು ಕೂಡ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮಕರ ಲಗ್ನ. ಲಗ್ನದಿಂದ ದ್ವಿತೀಯಾಧಿಪತಿ ಪಂಚಮಾಧಿಪತಿಯನ್ನು ಗಮನಿಸ್ಕೊಂಡ್ರೆ
ಪಂಚಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಇದ್ದಾನೆ, ಒಳ್ಳೆಯದು, ಅವನ ಪ್ರಯಾಣ ಚೆನ್ನಾಗಿದೆ. ಹೀಗಾಗಿ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಅವನು. ಹೀಗಾಗಿ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನು ನೀವು ಪ್ರಯತ್ನ ಮಾಡಬೇಕು, ಅಂದರೆ ಡಿಸೈನಿಂಗ್ ಫೀಲ್ಡ್ಸನ್ನು ಟ್ರೈ ಮಾಡಿದ್ರೆ ಅನುಕೂಲವಾಗಿರ್ತದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಕಲೆಗೆ ಸಂಬಂಧಿಸಿದ ಹಾಗೆ ಈ ಫ್ಯಾಷನ್ ಡಿಸೈನಿಂಗು, ಜ್ಯುವೆಲರಿ, ಇಂಟೀರಿಯರು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಕಾಸ್ಟ್ಯೂಮ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ಇವೆಲ್ಲ ಪ್ರಯತ್ನ ಮಾಡಿದ್ರೆ ಅನುಕೂಲ ಚೆನ್ನಾಗಿದೆ. ಸಿಲ್ಕ್ ಆ್ಯಂಡ್ ಟೆಕ್ಸ್ಟೈಲ್ ಅಂತಾರಲ್ಲ, ಆ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಶುಕ್ರನ ದಶೆ ನಡೀತಾ ಇದೆ. ಹೀಗಾಗಿ ಅನುಕೂಲ ಇದೆ, ನೀವು ಪ್ರಯತ್ನ ಮಾಡಬೇಕಷ್ಟೇ. ಪ್ರಯತ್ನಕ್ಕೆ ಒಳ್ಳೆಯ ಫಲವೂ ಸಿಗುತ್ತೆ, ಯೋಚನೆ ಮಾಡಬೇಕಾದಿಲ್ಲ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಶಂಕರ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 23/8/1970, ಸಮಯ 7:55 ಬೆಳಗ್ಗೆ. ಅವರ ಪ್ರಶ್ನೆ, ಕೆಲಸಗಾರರು ಬಹಳ ತೊಂದರೆ ಮಾಡ್ತಾ ಇದ್ದಾರೆ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಂಕರ್ ಅವರ ಪ್ರಶ್ನೆ, ಕೆಲಸಗಾರರು ತೊಂದರೆ ಮಾಡ್ತಾ ಇದ್ದಾರೆ, ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ತೃತೀಯ ಸ್ಥಾನವನ್ನು ಗಮನಿಸಬೇಕು ಇಂಥ ಪ್ರಶ್ನೆಗಳಿಗೆ. ನೋಡಿ, ಇದು ತೃತೀಯಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ, ಜನ್ಮದಲ್ಲಿ ಬುಧನೂ ಚೆನ್ನಾಗಿದ್ದಾನೆ ಲಗ್ನದಲ್ಲಿ. ಈಗ ಪ್ರಸ್ತುತ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರನ ಒಂದು ಕಾಲ ನಡೀತಾ ಇದೆ, ಈ ಮಾರ್ಚ್ವರೆಗೆ, ಆಮೇಲೆ ಸರಿ ಹೋಗುತ್ತೆ. ಯೋಚನೆ ಮಾಡಬೇಡಿ, ಮಾರ್ಚ್ ನಂತರ ನಿಮಗೆ ಒಳ್ಳೆಯ ಕಾಲ ಪ್ರಾರಂಭವಾಗುತ್ತೆ. ಈಗ ನಿಮಗೆ ಅಲ್ಲಿ ಅಷ್ಟಮದಲ್ಲಿ ಸೇರಿರತಕ್ಕಂಥ ಚಂದ್ರ ಶನಿ ಒಟ್ಟಾಗಿದ್ದಾರಲ್ಲಿ ನಿಮ್ಮ ಜಾತಕದಲ್ಲಿ, ಆ ಚಂದ್ರನ ಕಾಲ ಇದು ಎಷ್ಟು ಮನಸ್ಸಿಗೆ ವ್ಯಥೆ ಮಾಡುತ್ತೆ ಅಂದರೆ, ಶನಿಚಂದ್ರ ಯುತಿ, ರಾಹುಚಂದ್ರ ಯುತಿ, ಕೇತುಚಂದ್ರ, ಇದೆಲ್ಲ ಸ್ವಲ್ಪ ತಟ್ಕೊಳ್ಳೋಕ್ಕಾಗಲ್ಲ, ಹಾಗೆ ಮಾಡಿಬಿಡುತ್ತೆ. ಹೀಗಾಗಿ ಇದಕ್ಕೆ ನೀವು ಒಂದು ಸಲ ಸಾಧ್ಯವಾದರೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ, ಅದು ತುಂಬ ತುಂಬ ಸಹಾಯ ಆಗುತ್ತೆ. ಅದನ್ನು ಮಾಡಿಸಿ ಮಾರ್ಚ್ ನಂತರ ನಿಮಗೆ ಇನ್ನೊಂದು ತಿಂಗಳು, ಆಮೇಲೆ ಖಂಡಿತ ಸರಿ ಹೋಗುತ್ತೆ. ಹೆದರಬೇಡಿ, ಧೈರ್ಯವಾಗಿರಿ. ಸರಿ ಶಾಸ್ತ್ರಿಗಳೇ, ಇನ್ನು ಗಗನಶ್ರೀ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 6/2/2000, ಸಮಯ 8:00 ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಕೆಲಸ ಕನ್ಫರ್ಮ್ ಆಗಿದೆ, ಇನ್ನೂ ಕರೆದಿಲ್ಲ, ಯಾವಾಗ ಕರಿಬಹುದು ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗಗನಶ್ರೀ ಅವರ ಪ್ರಶ್ನೆ, ಖಾಚಿತ್ಯ ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ, ಇದು ಕುಂಭಲಗ್ನವಾಗಿದೆ, ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಆದ ಧನಸ್ಥಾನದಲ್ಲಿದ್ದಾನೆ, ಒಳ್ಳೆಯದು. ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಗುರುಕಾಲವೇ ನಡೀತಾ ಇದೆ. ಈಗ ಮಾರ್ಚ್ವರೆಗೆ ಗುರು ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿದ್ದಾನೆ. ಚೆನ್ನಾಗಿದೆ ಈಗ ಕಾಲ, ಅನುಕೂಲ ಆಗುತ್ತೆ. ತಾಳ್ಮೆ ಬೇಕು, ತಾಳ್ಮೆಯಿಂದ ಇರಿ. ಗ್ರಹ ಸ್ಥಿತಿಯೂ ಎಲ್ಲ ಚೆನ್ನಾಗಿದೆ, ಅನುಕೂಲ ಆಗ್ತಕ್ಕಂತಹ ಸಾಧ್ಯತೆ ಕೂಡ ಚೆನ್ನಾಗಿದೆ. ಈಗ ಫೆಬ್ರವರಿಯ ಮಧ್ಯಭಾಗದಲ್ಲಿ ಮಾರ್ಚ್ ವೇಳೆಗೆ ನಿಮಗೆ ಅವಕಾಶ ಚೆನ್ನಾಗಿದೆ. ಹೀಗಾಗಿ ಆತಂಕ ಪಡಬೇಡಿ. ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ನೀವು ಒಂದು ಪಂಚಾಮೃತ ಸೇವೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ, ಶೀಘ್ರ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ, ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿಕೊಡ್ಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.